ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ, ಬನ್ನಿ. ಆ್ಯಕ್ಚುಲಿ ನಾನು ನಿಮಗೆ ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ಅಂತ ಒಂದು ವೀಡಿಯೋನ ಅಪ್ಡೇಟ್ ಮಾಡಿದ್ದೆ. ಅದು ಒಂದು ವೀಕ್ ಆರ್ 15 ಡೇಸ್ ಬ್ಯಾಕ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ನಾವು ಹಾಸನಿಂದ ಬೇಲೂರಿಗೆ ಹೋಗಿದ್ದು, ಬೇಲೂರು ಮತ್ತು ಹೊರನಾಡ್ದು ಸ್ವಲ್ಪ ವೀಡಿಯೋನ ಮಿಸ್ ಮಾಡಿದ್ದೆ. ಸೊ ಫಸ್ಟ್ ಆ್ಯಕ್ಚುಲಿ ಫಸ್ಟ್ ಪ್ಲೇಸ್ ಹೋಗಿದ್ದು ಇದು ಬೇಲೂರು ಮತ್ತು ಹೊರನಾಡು. ಆಮೇಲೆ ನಾವು ಶೃಂಗೇರಿಗೆ ಹೋಗಿದ್ದು. ಮಿಸ್ ಆಗಿ ನಾನು ಆ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ನಾವು ಬೇಲೂರಿಗೆ ಹೋಗಿದ್ದು, ಹಾಸನ್ಗೆ ಹೋಗಿದ್ದು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ವಿತೌಟ್ ಸಬ್ಸ್ಕ್ರಿಪ್ಷನ್ ಯಾರಾದರೂ ನನ್ನ ವೀಡಿಯೋನ ಅಥವಾ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ. ಓಕೆ ಫ್ರೆಂಡ್ಸ್, ಈಗ ನೋಡಿ ನಾವು ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಮನೆಯಿಂದ ನಾನು ಇಲ್ಲಿ ಬಿಟ್ಟಾಗ 10 o'clock ಆಗಿತ್ತು. ನಾವು ಅಲ್ಲಿ ರೀಚ್ ಆದಾಗ, ಅಂದರೆ ನಮ್ಮ ಹಸ್ಬೆಂಡ್ ಫ್ರೆಂಡು ಬ್ಯಾಂಗ್ಳೂರಲ್ಲಿದ್ದರು, ಅವ್ರ ಮನೆ ರೀಚ್ ಆದಾಗ 11 ಆಗಿತ್ತು. 11:30 ನಾವು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿ ನಾವು ಹಾಸನ್ಗೆ ಹೋದು. ಹಾಸನ್ ಆಂಟಿ ಮನೆ ಇತ್ತು. ಆಂಟಿ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮಧ್ಯಾಹ್ನ 2:30 ಆಗಿತ್ತು ಅನಿಸುತ್ತೆ. ಅಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಬೇಲೂರು ಕಡೆಗೆ ಹೋದು. ಬೇಲೂರನ್ನ ನಾವು ರೀಚ್ ಆದಾಗ ಆಂಟಿ ಮನೆ ಬಿಟ್ಟಾಗ ಹಾಸನೀಗ 3:30-4 o'clock ಆಗಿತ್ತು. 3:30-5:30 ನಾವು ಬೇಲೂರು ರೀಚ್ ಆದು ಅಂತಲೇ ಹೇಳ್ಬೋದು. ಇದು ಬೇಲೂರು ಅಂದರೆ ತುಂಬ ಅಂದರೆ ಹಳೇ ಐತಿಹಾಸಿಕ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಟ್ರೆಡಿಷ್ನಲ್ ಆಗಿ, ಅಂದರೆ ಎಷ್ಟು ಚೆನ್ನಾಗಿದೆ ಕೆತ್ತನೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ. ಆ್ಯಂಟಿಕ್ ಪೀಸ್ಗಳು ತುಂಬಾ ಚೆನ್ನಾಗಿ, ಯಾರು ಶಿಲ್ಪ ಕಲೆನ ಮಾಡಿದರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ಅಷ್ಟು ಚೆನ್ನಾಗಿತ್ತು. ಮತ್ತು ನಮಗೂ ಫೋಟೋಶೂಟ್ ತೊಗೊಳೋರ್ಗೂ ವೀಡಿಯೋ ಮಾಡೋರ್ಗೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನನ್ನ ಮಗಳು ನಿದ್ದೆ ಮಾಡಿದ್ಲು, ಅಲ್ಲೋಗಿ ಹೇಳಿಸ್ದೆ. ಮಳೆ ಬರ್ತಿತ್ತು ಸ್ವಲ್ಪ ಸ್ವಲ್ಪ. ಅಲ್ಲಿ ಈ ಥರ ಬೇಲೂರ್ದು ವಿಸಿಟಿಂಗ್ ಅಥವಾ ಪ್ಲೇಸ್ ಇದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟು ಎಲ್ಲರೂ ಆ ಪ್ಲೇಸ್ಗೆ ವಿಸಿಟ್ ಮಾಡಿರ್ತಾರೆ. ಯಾರ್ಯಾರು ಧರ್ಮಸ್ಥಳ ಹೊರನಾಡು ಹೋಗ್ತಾರೆ ಅವರೆಲ್ಲ ಈ ರೂಟಲ್ಲಿ, ಹಾಸನ್ ರೂಟ್ ಹೋದವರು ಈ ಪ್ಲೇಸ್ ವಿಸಿಟ್ ಮಾಡೇ ಹೋಗೋದು. ಯಾರ್ಯಾರು ಮಡಿಕೇರಿ ರೂಟ್ ಹೋಗ್ತಾರೋ ಅವರು ಆ ಸಕಲೇಶ್ಪುರ ಸಿಗುತ್ತೆ, ಆ ರೂಟ್ ನೋಡ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಸೊ ಈಗಿದೆ ವೀಡಿಯೋ ಅಥವಾ ಈಗಿದೆ ಪ್ಲೇಸಸ್ಸು, ನೋಡ್ಕೊಂಡು ಬನ್ನಿ. ಸಿಗ್ತೀನಿ ಮುಂದೆ.
ಬೇಲೂರನ್ನ ಮುಗಿಸಿ ನೆಕ್ಸ್ಟು ನಾವು ಹೊರನಾಡು ಕಡೆ ಹೊರಟಿದ್ದೀವಿ. ಹೊರನಾಡು ನೈಟು 9:30 ಆಗಿತ್ತು ಅನಿಸಿದೆ. ನಾವು ಹೊರನಾಡನ್ನ ರೀಚ್ ಆಗಿದ್ದು 9:30-10:00 ಹತ್ತತ್ರ ಆಯಿತು ರೀಚ್ ಆಗೋದು. ಅಲ್ಲೇನು ರೂಮ್ಗಳೆಲ್ಲ ನಮಗೆ ನೀಟಾಗಿ ಅವೈಲಬಲ್ ಇತ್ತು, ಸಿಕ್ತು ಅಂತಲೇ ಹೇಳ್ಬೋದು. ಸೊ ನಾವು ಹೊರನಾಡು ರೀಚ್ ಆದ ತಕ್ಷಣವೇ ನಮಗೆ ರೂಮ್ ಸಿಕ್ತು. ಫ್ರೆಶಪ್ ಆಗಿ ನಾವು ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ನಾವು ಆ್ಯಸ್ ಯೂಶ್ವಲ್ ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡಿದೆ ನೋಡಿ, ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ಅಲ್ಲಿಗೆ ರೀಚ್ ಆದು ಅಂತಲೇ ಹೇಳ್ಬೋದು. ನಾವು ರೀಚ್ ಆಗೋ ಟೈಮಲ್ಲಿ ಅಂದರೆ ಈಗ ಬೇಲೂರಿಂದ ಹೊರನಾಡಿಗೆ ಹೋಗಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ಅಂತೇಳಿದ್ರೆ ಸೀನರಿ ಅಂತೇಳಿದ್ರೆ ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಲ್ಲಿ ಒಂದು ಕಡೆ ಏನೋ ನಿಲ್ಲಿಸಿದ್ರು ಕಾಫಿಗೋ ಟೀಗೋ, ಆ ಪ್ಲೇಸ್ ತುಂಬ ಚೆನ್ನಾಗಿತ್ತು. ಮತ್ತು ಒಂದು ಸ್ವಲ್ಪ ಬಿಸಿಲಿರಲಿಲ್ಲ, ಕೂಲಾಗಿತ್ತು ಪ್ಲೇಸ್ ಅಂತಲೇ ಹೇಳ್ಬೋದು. ಮತ್ತು ಆ ಕ್ಲೈಮೇಟು ಆ ಎನ್ವೈರನ್ಮೆಂಟ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ವಿತೌಟ್ ಸಬ್ಸ್ಕ್ರೈಬಿಂಗ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತೀನಿ. ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.